ಈ ವಿಡಿಯೋದಲ್ಲಿ ನಾವು ಏನು ಮಾಡೋಣ ನೋಡಿ ಚಿತ್ರದಲ್ಲಿ ಅನೇಕ ಬಾರ್ಗಳನ್ನು ಕಾಣ್ತಾ ಇದ್ದೀವಿ ಅಂದ್ರೆ ದಂಡಗಳು ನೋಡಿ ಒಂದು ದಂಡ ಅಂದ್ರೆ ಈ ಇಲ್ಲಿ ಜೋಡಿಸಿದರೆ ಇಂಥದ್ದು ಒಂದಿದೆ ಅಂದ್ರೆ ಅದು ಒಂದು ಬಿಡಿ ಇದರಲ್ಲಿ ಈ ಪರಿಮಾಣದಲ್ಲಿ ಎಷ್ಟು ದಂಡಗಳಿದಾವೆ ಅಂದ್ರೆ ಎಷ್ಟು ಹಸಿರು ಬಣ್ಣದ ಬಾರ್ಗಳಿದಾವೆ ಅಂತ ನಾವು ಕಂಡುಕೊಳ್ಬೇಕಿದೆ ಮೊದಲು ಇವುಗಳನ್ನು ಹತ್ತತ್ತು ಗುಂಪುಗಳಾಗಿ ಮಾಡೋಣ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿ ಇಲ್ಲಿಗೆ ಹತ್ತಾಯಿತು ಇವನ್ನೆಲ್ಲ ಸೇರಿ ಒಂದು ಗುಂಪು ಹತ್ತರ ಒಂದು ಗುಂಪು ಮಾಡ್ತಾ ಇದ್ದೀವಿ ನಾವು ಇದು ಹತ್ತರ ಒಂದು ಗುಂಪು ಅದಾದಮೇಲೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿಗೆ ಮತ್ತೊಂದು ಹತ್ತರ ಗುಂಪಾಗ್ತಾ ಇದೆ ಅಂದರೆ ಎರಡು ಹತ್ತರ ಗುಂಪುಗಳಾದವು ಈಗ ಅದೇ ರೀತಿ ಮುಂದುವರಿಯೋಣ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ನೋಡಿರಿ ಇಲ್ಲಿಗೆ ಮತ್ತೊಂದು ಹತ್ತರ ಗುಂಪಾಗಿದೆ ಮೂರನೇ ಹತ್ತರ ಗುಂಪಿದು ಹತ್ತರ ಗುಂಪು ಈಗ ಮತ್ತೆ ಮುಂದುವರಿಯೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿಗೆ ನೋಡಿ ಪುನಃ ಮತ್ತೊಂದು ಹತ್ತರ ಗುಂಪು ಇಲ್ಲಿ ಮಾಡ್ತಾಯಿದ್ದೀವಿ ಇವುಗಳನ್ನು ನಾವು ನೋಡಿ ಇದನ್ನು ಈ ಥರ ಬರೆಯೋಣ ಒಂದು ಹತ್ತು ಅಲ್ವಾ ಇದು ಒಂದು ಹತ್ತು ಪ್ಲಸ್ ಮತ್ತೊಂದು ಹತ್ತು ಇದು ಮೂರನೇ ಹತ್ತು ಪ್ಲಸ್ ಇದು ನಾಲ್ಕನೇ ಹತ್ತಿದು ನೋಡಿ ನಾಲ್ಕು ಹತ್ತರ ಗುಂಪುಗಳಿದಾವೆ ಅವನ್ನು ಬರೆದಿದ್ದೀವಿ ಇನ್ನು ಎರಡು ಉಳ್ಕೊಂಡಿದಾವೆ ನೋಡಿ ಏನವು ಎರಡು ಉಳ್ದಿರೋ ಅಂತವು ಆ ಉಳಿದಿರೋವನ್ನ ಈ ತರ ಬರೆಯೋಣ ನೋಡಿ ಇದಲ್ಲ ಇದು ಈ ಒಂದು ಚಿಕ್ಕದು ಇಲ್ಲಿ ಬರೆದಿದ್ದೀವಿ ನೋಡಿ ಇದು ಒಂದು ಬಿಡಿ ಇದೊಂದು ಬಿಡಿ ಇನ್ನೊಂದು ಉಳಿದಿದೆ ನೋಡಿ ಇದು ಇದು ಎರಡನೇ ಬಿಡಿ ಅಲ್ವಾ ಇದು ಇದೊಂದು ಬಿಡಿ ಒಟ್ಟು ಎಷ್ಟು ಬಿಡಿಗಳಿದಾವೆ ನಮ್ಮಲ್ಲಿ ಪ್ಲಸ್ ನೋಡಿ ಇಲ್ಲಿ ಎರಡು ಬಿಡಿಗಳಿದ್ದಾವೆ ಅಲ್ವಾ ಈಗ ಏನು ಮಾಡೋಣ ನೋಡಿ ಇವೆಲ್ಲ ಒಟ್ಟು ಕೂಡ್ರೆ ನೋಡಿ ಇಲ್ಲಿಂದ ಇಲ್ಲಿ ತನಕ ನಾಲ್ಕು ಹತ್ತುಗಳು ನಾಲ್ಕು ಹತ್ತುಗಳು ನೋಡಿ ಒಂದು ಹತ್ತು ಎರಡು ಹತ್ತು ಮೂರು ಹತ್ತು ಹತ್ತು ಒಟ್ಟು ನಾಲ್ಕು ಹತ್ತುಗಳು ಪ್ಲಸ್ ನೋಡಿ ಎರಡು ಬಿಡಿಗಳು ಎರಡು ಬಿಡಿಗಳು ಈಗ ನೋಡಿ ಇವುಗಳನ್ನು ಈ ಥರ ಬರೆಯೋಣ ಸಂಖ್ಯಾ ಪದ್ಧತಿಯಲ್ಲಿ ನೋಡಿ ಎರಡು ಸ್ಥಾನ ಇದೆ ಒಂದು ಬಿಡಿ ಸ್ಥಾನ ಇದೆ ಇಲ್ಲಿ ಹತ್ತರ ಸ್ಥಾನ ಇದೆ ಮುಂದೆ ಬೇರೆ ಸ್ಥಾನಗಳು ನಿಮಗೆ ಬರ್ತಾ ಹೋಗ್ತವೆ ಇಲ್ಲಿ ಸದ್ಯಕ್ಕೆ ಎರಡು ಸ್ಥಾನ ಇದ್ದಾವೆ ನೋಡಿ ಮೊದಲನೇದು ಬಿಡಿ ಸ್ಥಾನ ಬಿಡಿ ಸ್ಥಾನದಲ್ಲಿ ಎಷ್ಟಿದಾವೆ ಎರಡು ಬಿಡಿಗಳಿದಾವೆ ಅದನ್ನು ಎರಡು ಅಂತ ಬರೆಯೋಣ ನಂತರ ಹತ್ತರ ಸ್ಥಾನ ಹತ್ತರ ಸ್ಥಾನ ಬಿಡಿ ಸ್ಥಾನದಿಂದ ಎಡಗಡೆಗಿರುತ್ತೆ ಈ ಥರ ಇದರಲ್ಲಿ ಎಷ್ಟು ಹತ್ತುಗಳಿದಾವೆ ಇದರಲ್ಲಿ ನಾಲ್ಕು ಹತ್ತುಗಳಿದಾವೆ ಅಂದರೆ ನಲವತ್ತೆರಡು ಅಂದರೆ ಈ ಚಿತ್ರದಲ್ಲಿ ಒಟ್ಟು ನಲವತ್ತೆರಡು ದಂಡಗಳಿದಾವೆ ಅಂದರೆ ನಲವತ್ತೆರಡು ಬಾರ್ಗಳಿಂದ ಈ ಚಿತ್ರವನ್ನ ಮಾಡಲಾಗಿದೆ ಇದನ್ನ ಈ ಥರ ಬರೀಬಹುದಲ್ವ ಇದು ನೋಡಿ ಇದು ಮತ್ತೊಂದು ಸರಿ ಬರೆಯೋಣ ಇದು ನೋಡಿ ಇದು ಬಿಡಿ ಸ್ಥಾನ ಇದು ಬಿಡಿ ಸ್ಥಾನ ಇದು ಹತ್ತರ ಸ್ಥಾನ ನೋಡಿ ಇದು ಹತ್ತರ ಸ್ಥಾನ ಹತ್ತು ಅಂತ ಬರಿತೀನಿ ನೋಡಿ ಈಗ ಈಕ್ವಲ್ಸ್ ಯಾವ ಥರ ಬರೀಬಹುದು ಈ ನಾಲ್ಕು ಹತ್ತುಗಳನ್ನು ನೋಡಿ ನಲವತ್ತು ಅಂತ ಬರೆಯೋಣ ನಲವತ್ತು ಪ್ಲಸ್ ಎರಡು ಬಿಡಿಗಳನ್ನು ಎರಡು ಅಂತ ಬರೆಯೋಣ ಎರಡು ನೋಡಿ ಸಂಖ್ಯಾ ಪದ್ಧತಿಯಲ್ಲಿ ಈ ರೀತಿ ಬಿಡಿಸಿ ಬರೆದಿದ್ದೀವಿ ಇದರರ್ಥ ಏನು ಅಂತಂದರೆ ನೋಡಿ ಇಲ್ಲಿ ನಾಲ್ಕು ಹತ್ತುಗಳಿದ್ದಾವೆ ಇಲ್ಲಿ ನಲವತ್ತು ಬಂದಿದೆ ಯಾಕೆ ಈ ಥರ ಬಂದಿದೆ ಇದರರ್ಥ ಏನು ಅಂದರೆ ಹತ್ತರ ಸ್ಥಾನದಲ್ಲಿ ನಾಲ್ಕು ಇರೋದ್ರಿಂದ ಇದರ ಬೆಲೆ ನಲವತ್ತು ಒಟ್ಟು ನಲವತ್ತು ಪ್ಲಸ್ ಎರಡು ನಲವತ್ತೆರಡು